ಲಾಕ್ಡೌನ್ನಿಂದ ಕೃಷಿಕರಿಗೆ ವಿನಾಯಿತಿ ಕೊಡಲಾಗಿದೆ. ಲಾಕ್ಡೌನ್ನಿಂದ ವಿನಾಯಿತಿ ಕೊಟ್ಟು ಕೇಂದ್ರ ಗೃಹ ಸಚಿವಾಲಯ ಹೊಸದಾಗಿ ಆದೇಶ ಹೊರಡಿಸಿದೆ. ಕೃಷಿ ಸಂಬಂಧಿ ಚಟುವಟಿಕೆಗಳು, ಕೃಷಿ ಕೂಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಹೊಲಗದ್ದೆಗಳು, ತೋಟಗಳಲ್ಲಿ ಕೆಲಸಕ್ಕೆ ಲಾಕ್ಡೌನ್ ಅನ್ವಯ ಆಗೋದಿಲ್ಲ. ಎಪಿಎಂಸಿಗಳ ಅಡಿಯಲ್ಲಿ ಬರುವಂತಹ ಮಂಡಿಗಳಿಗೆ ಕೂಡ ವಿನಾಯಿತಿ ಸಿಕ್ಕಿದೆ. ಕೃಷಿ ಉತ್ಪನ್ನಗಳ ಖರೀದಿಯಲ್ಲಿ ಇದೀಗ ಏಜೆನ್ಸಿಗಳು ತೊಡಗಿಸಿಕೊಂಡಿವೆ. ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದ ಪದಾರ್ಥಗಳಿಗೂ ಕೂಡ ಕೇಂದ್ರ ಇದೀಗ ವಿನಾಯಿತಿ ಕೊಟ್ಟಿದೆ. ರಸಗೊಬ್ಬರ, ಕ್ರಿಮಿನಾಶಕ, ಕೀಟನಾಶಕ ಉತ್ಪಾದಕ ಘಟಕಗಳಿಗೆ ಈ ಹೊಸ ಆದೇಶದಲ್ಲಿ ಲಾಕ್ಡೌನ್ನಿಂದ ವಿನಾಯಿತಿ ಕೊಟ್ಟಿರೋದು. ಕೊಯ್ಲು ಬಿತ್ತನೆ ಸಂಬಂಧಿ ಉಪಕರಣಗಳ ಸಾಗಾಟಕ್ಕೆ ಕೂಡ ಇದೀಗ ಅನುಮತಿ ಕೊಟ್ಟಿದ್ದಾರೆ. ರಾಜ್ಯದ ಒಳಗೆ ಮತ್ತು ರಾಜ್ಯಗಳ ನಡುವೆ ಸಾಗಾಟಕ್ಕೆ ಈ ಹೊಸ ಆದೇಶದಲ್ಲಿ ಅನುಮತಿ ಕೊಟ್ಟಿರೋದು. ಲಾಕ್ಡೌನ್ನಿಂದಾಗಿ ಕೇಂದ್ರ ಸರ್ಕಾರ ಈ ಹೊಸ ಆದೇಶದ ಮೂಲಕ ಒಂದು ವಿನಾಯಿತಿಯನ್ನು ಕೊಟ್ಟಿದೆ ಕೃಷಿಕರಿಗೆ. ಲಾಕ್ಡೌನ್ನಿಂದ ಇದೀಗ ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ, ಕೃಷಿಯ ಕೂಲಿ ಕಾರ್ಮಿಕರಿಗೆ ವಿನಾಯಿತಿ ನೀಡುವ ಸಲುವಾಗಿ ಇದೀಗ ಕೇಂದ್ರ ಗೃಹ ಸಚಿವಾಲಯದ ಹೊಸ ಆದೇಶವೊಂದು ಹೊರಬಿದ್ದಿದೆ. ಈ ಆದೇಶದ ಪ್ರಕಾರವಾಗಿ ಹೊಲಗದ್ದೆಗಳು ಮತ್ತು ತೋಟಗಳಲ್ಲಿ ಕೆಲಸ ಏನು ನಡೀತಾ ಇರುತ್ತೆ ಅದಕ್ಕೆ ಈ ಲಾಕ್ಡೌನ್ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಹೊಸ ಆದೇಶದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಎ ಪಿ ಎಂ ಸಿಗಳ ಅಡಿಯಲ್ಲಿ ಬರುವಂತಹ ಮಂಡಿಗಳೇನಿದ್ದಾವೆ ಆ ಎಲ್ಲಕ್ಕೂ ಕೂಡ ಈ ಲಾಕ್ಡೌನ್ನಿಂದ ಈ ಹೊಸ ಆದೇಶದ ಮೂಲಕ ವಿನಾಯಿತಿ ಸಿಗ್ತಾ ಇದೆ. ಹೀಗಾಗಿ ಈಗಾಗಲೇ ಕೃಷಿ ಉತ್ಪನ್ನಗಳ ಖರೀದಿಯಲ್ಲಿ ಏಜೆನ್ಸಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದಾಗಿದೆ. ಜೊತೆಗೆ ಕೃಷಿಯ ಉಪಕರಣಗಳಿಗೆ ಸಂಬಂಧಿಸಿದ ಹಾಗೆ ಕೂಡ ಆ ಕೇಂದ್ರಗಳಿಗೂ ಕೂಡ ಈ ಆದೇಶದಲ್ಲಿ ವಿನಾಯಿತಿ ಸಿಕ್ಕಿದೆ.